ಬೆಂಡೆಕಾಯಿ ಎಂದರೆ ಕೆಲವರು ದೂರ ಓಡುತ್ತಾರೆ, ಅದಕ್ಕೆ ಕಾರಣ ಅದರಲ್ಲಿರುವ ಲೋಳೆ. ಹುರಿದು ತಿನ್ನುವಾಗ ಕೂಡ ಇದಕ್ಕೆ ಹೆಚ್ಚು ಗ್ಯಾಸ್ ಬೇಕೆಂದು ಕೆಲವರು ಲೆಕ್ಕ ಹಾಕ್ತಾರೆ. ಆದರೆ ಈ ಜಿಪ್ಪನತನವನ್ನ ಸ್ವಲ್ಪ ಪಕ್ಕಕ್ಕಿಟ್ಟರೆ ನೀವು ದೀರ್ಘಕಾಲದಿಂದ ದಿನನಿತ್ಯ ಬಳಲುತ್ತಿರುವ ಸಕ್ಕರೆ ಕಾಯಿಲೆ ಕ್ರಮೇಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ ಎನ್ನುತ್ತಾರೆ ತಜ್ಞರು. ಹೌದು, ಇದು ನಿಜ. ಬೆಂಡೆಕಾಯಿಯಲ್ಲಿ ಮಿತಿಮೀರಿ ಹೆಚ್ಚಾದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡುವ ಗುಣವಿದೆ. ಪ್ರಮುಖವಾಗಿ ಇದು ದೇಹದ ಮೆಟಬಾಲಿಕ್ ಅಸ್ವಸ್ಥತೆಯನ್ನ ದೂರ ಮಾಡುವುದರ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಕೂಡ ಸಮತೋಲನವನ್ನ ತಂದುಕೊಡುತ್ತದೆ. ಹಾಗಾದ್ರೆ ನೆನೆಸಿಟ್ಟ ಬೆಂಡೆಕಾಯಿ ನೀರು ಕುಡಿಯೋದ್ರಿಂದ ನಾವು ಯಾವ ರೀತಿಯಾಗಿ ಶುಗರ್ನ ಕಂಟ್ರೋಲ್ಗೆ ತಂದುಕೊಳ್ಳಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾವು ಸೇವನೆ ಮಾಡುವ ಬಹುತೇಕ ಆಹಾರ ಪದಾರ್ಥಗಳು ಅಥವಾ ಹಣ್ಣು ತರಕಾರಿಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ. ಆದರೆ ನಾವು ಅವುಗಳನ್ನ ಬಿಟ್ಟು ಅನಾರೋಗ್ಯಕರ ಆಹಾರಗಳ ಕಡೆಗೆ ಮುಖ ಮಾಡುತ್ತೇವೆ. ಇದರ ಕಾರಣದಿಂದ ಮತ್ತಷ್ಟು ಆರೋಗ್ಯ ಸಮಸ್ಯೆಗಳಿಗೆ ನಾವೇ ಕಾರಣವಾಗುತ್ತೇವೆ. ಇದರ ಜೊತೆಗೆ ನಮ್ಮ ಕೆಟ್ಟ ಜೀವನ ಶೈಲಿ ಬೇರೆ, ಹೀಗಾಗಿ ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ ಎಲ್ಲವೂ ಕೂಡ ಕಾಣಿಸಲು ಪ್ರಾರಂಭವಾಗುತ್ತದೆ. ಆದರೆ ಬೆಂಡೆಕಾಯಿಯನ್ನ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ಯಾವುದಾದ್ರೊಂದು ರೂಪದಲ್ಲಿ ಇದನ್ನ ಪಲ್ಯ, ಸಾಂಬಾರ್, ಸಾಗು ಇತ್ಯಾದಿಗಳನ್ನ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಸೇರಿಸಿ ಚಪಾತಿ, ದೋಸೆ ಇತ್ಯಾದಿಗಳನ್ನ ಮಾಡಿ ಆಗಾಗ ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಉಳಿಯುತ್ತದೆ. ಇನ್ನು ಬೆಂಡೆಕಾಯಿ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿದ ತರಕಾರಿಯಾಗಿದೆ. ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಇದರಲ್ಲಿ ನೀವು ಕಾಣಬಹುದು. ಆದರೂ ಕೂಡ ಇದು ನಿಮ್ಮ ಆಹಾರದಲ್ಲಿ ಸಿಗುವ ಸಕ್ಕರೆ ಪ್ರಮಾಣವನ್ನ ರಕ್ತದಲ್ಲಿ ಬೆರೆತು ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ಅಂದರೆ ನಿಧಾನವಾದ ಮೆಟಬಾಲಿಸಂ ಪ್ರಕ್ರಿಯೆ ನಿಮ್ಮದಾಗುವ ಹಾಗೆ ಮಾಡುತ್ತದೆ. ಆರೋಗ್ಯ ತಜ್ಞರು ಹೇಳುವ ಹಾಗೆ 100 ಗ್ರಾಂ ಬೆಂಡೆಕಾಯಿ ತೆಗೆದುಕೊಂಡರೆ ಅದರಲ್ಲಿ ನಮಗೆ ಕೇವಲ 7 ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್ ಮಾತ್ರ ಸಿಗಲಿದೆ. ಇದರ ಕಾರಣದಿಂದ ಮಧುಮೇಹ ನಿಯಂತ್ರಣಕ್ಕೆ ಬರಲಿದೆ ಎಂದು ಹೇಳಬಹುದು. ಬೆಂಡೆಕಾಯಿ ತನ್ನಲ್ಲಿ ಅಪ್ರತಿಮವಾಗಿ ಕರಗುವ ಮತ್ತು ಕರಗದಿರುವ ನಾರಿನ ಅಂಶವನ್ನು ಒಳಗೊಂಡಿದೆ. ನಾರಿನ ಅಂಶ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ಜೀರ್ಣವಾಗಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಈ ಕಾರಣದಿಂದ ನಾವು ಸೇವನೆ ಮಾಡಿದ ಆಹಾರದಲ್ಲಿ ಸಿಗುವಂತಹ ಸಕ್ಕರೆ ಅಂಶ ರಕ್ತದ ಹರಿವಿಗೆ ತುಂಬಾ ನಿಧಾನವಾಗಿ ಬಿಡುಗಡೆಯಾಗುತ್ತದೆ. ಇದರಿಂದ ಆಹಾರ ಸೇವನೆ ಮಾಡಿದ ನಂತರ ಇದ್ದಕ್ಕಿದ್ದಂತೆ ಸಕ್ಕರೆ ಅಂಶ ರಕ್ತದಲ್ಲಿ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಬೆಂಡೆಕಾಯಿ ಬೇರೆ ತರಕಾರಿಗಳ ತರಹ ಅಲ್ಲ. ಹೀಗಾಗಿ ಮಧುಮೇಹ ಸಮಸ್ಯೆ ಇರುವವರು ತಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶದ ಸಮತೋಲನವನ್ನ ಕಾಯ್ದುಕೊಳ್ಳುವ ಜೊತೆಗೆ ರಕ್ತದಲ್ಲಿ ಕೂಡ ಅಚ್ಚುಕಟ್ಟಾಗಿ ಸಕ್ಕರೆ ಅಂಶವನ್ನು ಹೊಂದಬಹುದು. ಇನ್ನು ವಿವಿಧ ರೂಪಗಳಲ್ಲಿ ಬೆಂಡೆಕಾಯಿಯನ್ನ ನಾವು ಸೇವನೆ ಮಾಡಬಹುದು. ಇದನ್ನ ಹುರಿದು ತಿನ್ನಬಹುದು, ಬೇಯಿಸಿ ತಿನ್ನಬಹುದು, ಎಣ್ಣೆಯಲ್ಲಿ ಕರಿ ಸಹ ತಿನ್ನಬಹುದು. ಒಟ್ಟಾರೆಯಾಗಿ ಬೆಂಡೆಕಾಯಿ ನಮ್ಮ ದೇಹ ಸೇರುವುದರಿಂದ ನಮ್ಮ ಆರೋಗ್ಯದ ಸದೃಢತೆ ಹೆಚ್ಚಾಗುತ್ತದೆ, ಜೊತೆಗೆ ದೇಹದಿಂದ ವಿಷಕಾರಿ ಅಂಶಗಳು ದೂರವಾಗುತ್ತವೆ. ಆರೋಗ್ಯಕರವಾದ ಉಪಹಾರವನ್ನ ಸಹ ಬೆಂಡೆಕಾಯಿಯನ್ನ ಬಳಸಿ ತಯಾರು ಮಾಡಿ ಸವಿಯಬಹುದು. ಇನ್ನು ಮೊದಲಿಗೆ ಮೀಡಿಯಂ ಗಾತ್ರದ 4-5 ಬೆಂಡೆಕಾಯಿಗಳನ್ನ ತೆಗೆದುಕೊಂಡು ಅವುಗಳನ್ನ ಸ್ವಚ್ಛವಾಗಿ ತೊಳೆಯಬೇಕು. ಬೆಂಡೆಕಾಯಿ ತುದಿಯನ್ನ ಕತ್ತರಿಸಿ ಅರ್ಧಕ್ಕೆ ಉದ್ದವಾಗಿ ಸೀಳಿಕೊಳ್ಳಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಟು ಅದರಲ್ಲಿ ಇವುಗಳನ್ನ ಹಾಕಬೇಕು. ಇಡೀ ರಾತ್ರಿ ಇದನ್ನು ನೆನೆಯಲು ಹಾಗೆ ಬಿಡಬೇಕು. ನಂತರ ಬೆಳಗಿನ ಸಮಯದಲ್ಲಿ ಚೆನ್ನಾಗಿ ಬೆಂಡೆಕಾಯಿಯನ್ನ ನೀರಿನಲ್ಲಿ ಕಿವುಚಬೇಕು. ಬೆಂಡೆಕಾಯಿಯನ್ನ ಹೊರತುಪಡಿಸಿ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಈ ಒಂದು ಪ್ರಕ್ರಿಯೆಯನ್ನ ನೀವು ಅನುಸರಿಸುವ ಮೊದಲು ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಎಂಬುದನ್ನ ನಿಮ್ಮ ಆಹಾರ ತಜ್ಞರಿಂದ ಕೇಳಿ ತಿಳಿದುಕೊಳ್ಳಿ. ಇನ್ನು ನೀವು ಮಧುಮೇಹವನ್ನ ನಿಯಂತ್ರಣ ಮಾಡಲು ಔಷಧಿಗಳನ್ನ ತೆಗೆದುಕೊಳ್ಳುತ್ತಿದ್ದರೆ ಯಾವ ಪ್ರಮಾಣದಲ್ಲಿ ಬೆಂಡೆಕಾಯಿ ಸೇವನೆ ಮಾಡಬೇಕು ಎಂಬುದನ್ನು ಸಹ ನಿಮ್ಮ ಆರೋಗ್ಯ ತಜ್ಞರಿಂದ ತಿಳಿದುಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಹೇಗೆ ಆಗಿಬಿಟ್ಟಿದೆ ಎಂದರೆ ದಿನೇ ದಿನೇ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇರುವವರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತಿದೆ. ವಯಸ್ಸಿನ 30-35 ದಾಟಿರುವುದಿಲ್ಲ. ದೀರ್ಘಕಾಲದ ಹಾಗೂ ನಿರ್ಲಕ್ಷ್ಯ ಮಾಡಿದರೆ ಆರೋಗ್ಯಕ್ಕೆ ಮಾರಕವಾಗುವ ಕಾಯಿಲೆ ಎಂದೇ ಕರೆಯಲಾಗುವ ಮಧುಮೇಹ ರೋಗ ಕಾಣಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಆತಂಕಕಾರಿ ವಿಷಯವಾಗಿದೆ. ಇದಕ್ಕೆಲ್ಲ ಕಾರಣಗಳನ್ನು ನೋಡುವುದಾದರೆ ಒತ್ತಡದ ಜೀವನ, ಅನಾರೋಗ್ಯಕಾರಿ ಜೀವನ ಶೈಲಿ, ಸರಿಯಾದ ಆಹಾರ ಪದ್ಧತಿಗಳನ್ನು ಅನುಸರಿಸದೇ ಇರುವುದು, ಜೊತೆಗೆ ದೈನಂದಿನ ಯೋಗಾಭ್ಯಾಸ ವ್ಯಾಯಾಮಗಳನ್ನು ಸರಿಯಾಗಿ ಅನುಸರಿಸದೇ ಇರುವುದು, ಮುಖ್ಯವಾಗಿ ಕೆಟ್ಟ ಅಭ್ಯಾಸಗಳು ಅಂದರೆ ಡ್ರಿಂಕ್ಸ್, ಪಾರ್ಟಿ, ಮೋಜು ಮಸ್ತಿ ಇವೆಲ್ಲ ಅಭ್ಯಾಸಗಳಿಂದಾಗಿ ಸಕ್ಕರೆ ಕಾಯಿಲೆ ಎನ್ನುವ ಮಾರಕ ಕಾಯಿಲೆ ನಮ್ಮನ್ನು ಆವರಿಸಿಬಿಡುತ್ತವೆ. ಒಮ್ಮೆ ಮನುಷ್ಯನಿಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಕಾಣಿಸಿಕೊಂಡರೆ ಅದು ಸಂಪೂರ್ಣವಾಗಿ ವಾಸಿಯಾಗುವ ಕಾಯಿಲೆಯಲ್ಲ.
ಈ ಸಮಯದಲ್ಲಿ ಸರಿಯಾದ ಆಹಾರ ಪದ್ಧತಿ ಹಾಗೂ ವೈದ್ಯರು ನೀಡಿರುವ ಚಿಕಿತ್ಸೆಯನ್ನ ಸರಿಯಾಗಿ ಅನುಸರಿಸಿದರೆ ಮಾತ್ರ ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಕಾಯಿಲೆಯ ಸಮಸ್ಯೆ ಹೆಚ್ಚಾಗದಂತೆ ಒಂದು ಪ್ರಮಾಣದಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳಬಹುದು. ಹಾಗಾದ್ರೆ ಮಧುಮೇಹ ಸಮಸ್ಯೆ ಇರುವವರು ತಮ್ಮ ಆಹಾರ ಕ್ರಮದಲ್ಲಿ ಬೆಂಡೆಕಾಯಿ ಹಾಗೂ ತೊಂಡೆಕಾಯಿ ಸೇರಿಸಿಕೊಂಡರೆ ಯಾವೆಲ್ಲ ರೀತಿಯ ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕೆಲವರು ಮಧುಮೇಹ ಕಾಯಿಲೆಯನ್ನ ನಿರ್ಲಕ್ಷ್ಯ ಮಾಡಿ ತಮ್ಮ ಪಾಡಿಗೆ ತಾವಿರುತ್ತಾರೆ, ಆದರೆ ಇದು ನಿಜಕ್ಕೂ ಆತಂಕಕಾರಿ ವಿಷಯ. ಒಂದು ವೇಳೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತಾ ಹೋದರೆ ಕೊನೆಗೆ ಮಧುಮೇಹ ನಿಯಂತ್ರಣಕ್ಕೆ ಸಿಗದೆ ಕೊನೆಗೆ ಪ್ರಾಣಕ್ಕೆ ಕುತ್ತು ಬರುವ ಅಪಾಯ ಹೆಚ್ಚಿರುತ್ತದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನ ಶೈಲಿಯಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ವೈದ್ಯರ ಸೂಚನೆ ಮೇರೆಗೆ ಕೆಲವೊಂದು ಬದಲಾವಣೆ ತಂದು ಹಾಗೂ ಅವರು ನೀಡುವ ಔಷಧಿಗಳನ್ನು ಸೇವಿಸುತ್ತಾ ಬಂದರೆ ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಒಂದು ವೇಳೆ ನಿಮಗೂ ಕೂಡ ಈ ಮಧುಮೇಹ ಕಾಯಿಲೆ ಇದ್ದರೆ ನಾರಿನಾಂಶ ಹೆಚ್ಚಿರುವ ಆಹಾರಗಳನ್ನ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು. ಕೆಲವೊಂದು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಾಂಶಗಳು ಕಂಡುಬರುತ್ತದೆ, ಅದರಲ್ಲಿ ಬೆಂಡೆಕಾಯಿ ಕೂಡ ಒಂದು. ಹೌದು, ಈ ತರಕಾರಿಯಲ್ಲಿ ಸಿಗುವ ನಾರಿನಾಂಶವು ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗದಂತೆ ನೋಡಿಕೊಂಡು ಮಧುಮೇಹ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ನೆರವಾಗುತ್ತದೆ. ಬೆಂಡೆಕಾಯಿಯಲ್ಲಿ ಅಪಾರ ಪ್ರಮಾಣದಲ್ಲಿ ನಾರಿನಾಂಶ, ವಿಟಮಿನ್ B6 ಹಾಗೂ ಪೋಲೆಟ್ ಅಂಶಗಳು ಕಂಡುಬರುವುದರಿಂದ ಈ ತರಕಾರಿ ಮಧುಮೇಹ ರೋಗಿಗಳ ಸ್ನೇಹಿ ಎಂದರೆ ತಪ್ಪಾಗಲಾರದು. ತಮ್ಮ ದೈನಂದಿನ ಆಹಾರದಲ್ಲಿ ಇದರ ಪಲ್ಯ ಅಥವಾ ಸಾಂಬಾರ್ ಮಾಡಿ ಸೇವನೆ ಮಾಡುವುದರಿಂದ ಈ ಕಾಯಿಲೆಯನ್ನ ಕಂಟ್ರೋಲ್ನಲ್ಲಿ ಇಡಲು ಸಹಾಯವಾಗುತ್ತದೆ. ಇನ್ನು ಮನುಷ್ಯನ ಹೆಬ್ಬೆರಳಿನ ಗಾತ್ರದ ಬೆಳವಣಿಗೆ ಹೊಂದಿರುವ ಇನ್ನೊಂದು ತರಕಾರಿ ಎಂದರೆ ಅದು ತೊಂಡೆಕಾಯಿ. ತುಂಬಾನೇ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿರುವ ಈ ತರಕಾರಿಯನ್ನು ಜನರು ತಿನ್ನಲು ಇಷ್ಟಪಡುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಬಳ್ಳಿಯಲ್ಲಿ ಬೆಳೆಯುವ ಈ ತರಕಾರಿಯ ಒಳಗಿನ ಅಂಟಾದ ದ್ರವ ಹೆಚ್ಚಿನವರಿಗೆ ಇಷ್ಟವಾಗುವುದಿಲ್ಲ. ಆದರೆ ನಿಜ ಹೇಳಬೇಕೆಂದರೆ ತನ್ನಲ್ಲಿ ಅಪಾರ ಪ್ರಮಾಣದ ನೀರಿನಂಶ ಮತ್ತು ನಾರಿನಂಶದ ಕಾರಣದಿಂದಾಗಿ ದೀರ್ಘಕಾಲದವರೆಗೆ ಕಾಡುವ ಹಲವಾರು ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅದರಲ್ಲೂ ಸಕ್ಕರೆ ಕಾಯಿಲೆ ಇರುವವರು ದೇಹದಲ್ಲಿ ಏರುಪೇರಾಗುವ ಸಕ್ಕರೆ ಅಂಶದ ಪ್ರಮಾಣವನ್ನು ನಿಯಂತ್ರಣಕ್ಕೆ ಬರುವಂತೆ ಮಾಡಲು ತೊಂಡೆಕಾಯಿ ಪಲ್ಯ ಸೇವಿಸಲು ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ಹಿರಿಯರು ಹೇಳುತ್ತಾ ಬಂದಿದ್ದಾರೆ. ಇನ್ನು ಒಂದು ಸಂಶೋಧನೆಯಲ್ಲಿ ಕೂಡ ಮಧುಮೇಹ ರೋಗಿಗಳ ದೇಹದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ತಗ್ಗಿಸುವಂತಹ ಎಲ್ಲ ಆರೋಗ್ಯಕಾರಿ ಗುಣಲಕ್ಷಣಗಳು ಈ ತರಕಾರಿಯಲ್ಲಿ ಕಂಡುಬರುತ್ತದೆ ಎಂದು ಸಾಬೀತಾಯಿತು. ಅಷ್ಟೇ ಅಲ್ಲದೆ ಇದರ ಎಲೆಗಳಿಂದ ಮಾಡಿದ ಜ್ಯೂಸ್ ಅನ್ನ ದಿನ ಅರ್ಧ ಲೋಟ ಕುಡಿಯುತ್ತಾ ಬರುವುದರಿಂದ ಮಧುಮೇಹ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.